ಶುಭಾಶಯಗಳು. ಇವತ್ತಿಗೆ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದವು. ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಭಾರತೀಯ ನಾಗರಿಕರು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿದ್ದಾರೆ. ಇವತ್ತಿನ ದಿನ ನಮ್ಮ ಇಡೀ ದೇಶದ ತುಂಬ ಸಡಗರ ಸಂಭ್ರಮದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸ್ವಾತಂತ್ರ್ಯ ಸಿಕ್ಕಿದ್ದು ಪ್ರತಿಯೊಂದು ದೇಶಕ್ಕೂ ಸ್ವಾತಂತ್ರ್ಯ ಎಂಬುದು ಅತಿ ಅವಶ್ಯಕ. ಸ್ವಾತಂತ್ರ್ಯ ಯಾವ ದೇಶ ಪಡೆದಿರುತ್ತೋ ಆ ದೇಶ ಅತ್ಯಂತ ಅಭಿವೃದ್ಧಿಯತ್ತ ಸಾಗ್ತಾ ಇರುತ್ತೆ. ಇವತ್ತಿನ ದಿನ ನಾವು ಕಳೆದ ಒಂದು ವರ್ಷಗಳಿಂದ ಕೂಡ ಕೊರೋನಾ ಎಂಬಂತಹ ಮಹಾಮಾರಿಯಿಂದ ಸಂಕಷ್ಟಗಳನ್ನ ಎದುರಿಸಿದ್ರು ಕೂಡ ದೇಶ ಪ್ರಗತಿಯತ್ತ ಸಾಧಿಸ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಹಲವಾರು ವ್ಯಕ್ತಿಗಳ ಬಲಿದಾನದಿಂದ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ದೊರೆಯಿತು. 1857 1947 ಈ ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಇದರಲ್ಲಿ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿ, ಮಂಗಳ್ ಪಾಂಡೆ, ಜವಾಹರಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಲಕ್ಷ್ಮೀಬಾಯಿ, ಝಾನ್ಸಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇಂಥ ಅನೇಕ ಮಹಾನ್ ವ್ಯಕ್ತಿಗಳು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡಿ ತಮ್ಮ ತ್ಯಾಗ ಬಲಿದಾನಗಳಿಂದ ನಮಗೆ 1947 ಸ್ವಾತಂತ್ರ್ಯ ತಂದುಕೊಟ್ಟರು. ಅವರನ್ನು ನಾವು ಅನಂತ ಕೋಟಿ ನಮಸ್ಕಾರಗಳನ್ನು ಮಾಡುತ್ತಾ ಅವರಿಗೆ ಈ ದಿನ ಸ್ಮರಿಸುವಂತಹ ದಿನ. ನಾವು ಸ್ವತಂತ್ರರಾಗಿದ್ದೇವೆ ಹೌದು, ಕೂಡ ಈ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಅಷ್ಟೇ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗುತ್ತೆ. ಸ್ವಾತಂತ್ರ್ಯದ ಪರಿಕಲ್ಪನೆ ಇಲ್ಲ ಅಂತಂದರೆ ನಾವು ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸ್ವಾತಂತ್ರ್ಯದ ಪರಿಕಲ್ಪನೆ ಏನು ಅಂತಂದರೆ ನಾವು ಸ್ವತಂತ್ರರಾಗಿದ್ದೇವೆ ಅಂಥೇಳಿ ಯಾವುದೇ ರೀತಿ ನಮ್ಮ ಇಚ್ಛೆಗೆ ಬಂದಾಗೆ ನಡೆದುಕೊಳ್ಳುವಂತಿಲ್ಲ. ಈ ಸ್ವಾತಂತ್ರ್ಯ ಎಂಬುದು ಇತರರ ಸ್ವಾತಂತ್ರ್ಯದ ಹಕ್ಕುಗಳಿಗೆ ಧಕ್ಕೆ ಬಾರದಂತಿರಬೇಕು. ಹಾಗೆ ನಡೆದುಕೊಂಡಾಗ ಮಾತ್ರ ನಾವು ಸ್ವಾತಂತ್ರ್ಯಕ್ಕೆ ಒಂದು ಮಾನ್ಯತೆ ಕೊಟ್ಟಂತಾಗುತ್ತದೆ. ಇದೇ ರೀತಿ ನಾವು ಈ ಸಮಾಜದಲ್ಲಿ ಸಮಾಜ ಜೀವಿಯಾಗಿರುವುದರಿಂದ ಸಮಾಜದ ಕಟ್ಟುಪಾಡುಗಳು, ನೀತಿ ನಿಯಮಗಳು, ಕಾನೂನುಗಳನ್ನು ಪಾಲಿಸುತ್ತಾ ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು, ನಮ್ಮ ತಾಲೂಕು, ಜಿಲ್ಲೆ, ನಮ್ಮನ್ನು ನಾವು ಅಭಿವೃದ್ಧಿಪಡಿಸುತ್ತಾ ಅಭಿವೃದ್ಧಿಯ ಪಥದತ್ತ ಸಾಗೋಣ ಅಂತ ಹೇಳಿ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.